ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ಈ ಒಂದು ವಸ್ತುವನ್ನು ತಿನ್ನೋದ್ರಿಂದ ಮೂಳೆ ಗಟ್ಟಿಯಾಗತ್ತಂತೆ, ಅದು ಯಾವ ವಸ್ತು ಅಂತ ಹೇಳಿ ತಿಳಿದುಕೊಳ್ಳೋಣ. ಮೊಸರು. ಮೊಸರು ತಿನ್ನೋದ್ರಿಂದ ಮೂಳೆ ಗಟ್ಟಿಯಾಗತ್ತೆ. ಅದು ಹೇಗೆ ಅಂತ ಹೇಳಿದ್ರೆ, ಮೊಸರು ಎಲ್ರಿಗೂ ಇಷ್ಟ ಮತ್ತು ರುಚಿ ಕೊಡುವಂಥ ಆಹಾರ. ಊಟ ಕಂಪ್ಲೀಟ್ ಆಗೋದು ಮೊಸರು ತಿಂದ ಮೇಲೆ. ಪ್ರತಿದಿನ ಮೊಸರು ಸೇವಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಉತ್ತಮ ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೀವಿ. ಮೊಸರಿನಲ್ಲಿ ಕ್ಯಾಲ್ಶಿಯಂ, ವಿಟಮಿನ್, ಕ್ಯಾಲೋರಿ, ಪ್ರೋಟೀನ್ಗಳು ತುಂಬಾ ಇರುತ್ತೆ. ಇದು ದೇಹಕ್ಕೆ ಸೂಕ್ತವಾದ ಪೋಷಣೆಯನ್ನು ನೀಡುತ್ತೆ. ಮೊಸರು ಡೈರಿ ಉತ್ಪನ್ನವಾಗಿರೋದ್ರಿಂದ ಇದರಲ್ಲಿ ಕ್ಯಾಲ್ಶಿಯಂ, ವಿಟಮಿನ್ B2, ವಿಟಮಿನ್ B12, ಪೊಟ್ಯಾಷಿಯಂ, ಮ್ಯಾಗ್ನೇಷಿಯಂನಂಥ ಹಲವಾರು ಪೋಷಕಾಂಶಗಳಿಂದ ತುಂಬಿರುತ್ತೆ. ನಾವು ತಿಂದಂಥ ಆಹಾರವು ಜೀರ್ಣವಾಗುವಂತೆ, ಅಂದರೆ ಸುಲಭವಾಗಿ ಜೀರ್ಣವಾಗುವಂತೆ ಮೊಸರು ತಿನ್ನೋದರಿಂದ ಸಹಕಾರಿಯಾಗಿದೆ. ಮೊಸರನ್ನು ತಿನ್ನೋದರಿಂದ ಜೀರ್ಣಕ್ರಿಯೆ ವ್ಯವಸ್ಥೆ ತುಂಬಾ ಸರಾಗವಾಗಿರುತ್ತೆ. ಪ್ರತಿದಿನ ಮೊಸರನ್ನು ಸೇವಿಸೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಸಹ ಹೆಚ್ಚಾಗುವಂತೆ ಮಾಡುತ್ತೆ. ಆವಾಗವಾಗ ಶೀತ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕುಗ್ಗಿದೆ ಅಂತ ಹೇಳಿ ಅರ್ಥ. ಹಾಗಾಗಿ ಪ್ರತಿದಿನ ಮೊಸರು ತಿನ್ನೋದ್ರಿಂದ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಮೂಳೆಗೆ ಬಲ, ಕ್ಯಾಲ್ಶಿಯಂ, ವಿಟಮಿನ್ಗಳು, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಸಮೃದ್ಧವಾಗಿರೋದ್ರಿಂದ ಮೂಳೆಗಳ ಬೆಳವಣಿಗೆಗೆ ತುಂಬಾ ಉತ್ತಮ. ಹಾಗಾಗಿ ಪುಟ್ಟ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಸಹ ಮೊಸರನ್ನು ತಿನ್ನೋದ್ರಿಂದ ಮೂಳೆಗಳ ಬೆಳವಣಿಗೆ, ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಉತ್ತಮ. ಸೊ ಹಾಗಾಗಿ ಮೊಸರನ್ನು ತಿನ್ನೋದ್ರಿಂದ ತುಂಬಾ ಪ್ರಯೋಜನ ಇದೆ.